नमस्कार नानु आरपी नंदीश हिरिय सिविल न्यायाधीशरु मत्तु बेंगलूरु नगर जिले कानून सेवेगळ प्राधिकारद सदस्य कार्यदर्शियागिद्देने। नम्म बेंगलूरु नगर जिला कानून सेवेगळ प्राधिकार हलवारु वर्षगळिंद सामान्य जनरिगे कानून अरिवु मत्तु नेरवन्न कोड्ता बंदिदे। ಸಾಮಾನ್ಯ ಜನರಿಗೆ ಸಾಮಾನ್ಯವಾಗಿ ಬೇಕಾಗುವಂತಹ ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸುವುದು ಹಾಗೂ ನೆರವು ಕಾನೂನಿನ ನೆರವು ಅಂತಂದ್ರೆ ಕಾನೂನಿಗೆ ಬಡವರಿಗೆ ಮಹಿಳೆಯರಿಗೆ ಮತ್ತು ವೃದ್ಧರಿಗೆ ಹಾಗೂ ವಾರ್ಷಿಕವಾಗಿ 3 ಲಕ್ಷಗಳಿಗಿಂತ ಕಡಿಮೆ ವರಮಾನವಿರುವಂತಹ ಎಲ್ಲ ವ್ಯಕ್ತಿಗಳಿಗೆ ಕಾನೂನಿನ ನೆರವನ್ನು ನೀಡಬೇಕು। ಸರ್ಕಾರ ಈ ಕಾನೂನು ಸೇವೆಗಳ ಪ್ರಾಧಿಕಾರವನ್ನು ರಚಿಸಿ ಅಂತಹ ವ್ಯಕ್ತಿಗಳಿಗೆ ಉಚಿತವಾಗಿ ಕಾನೂನು ನೆರವನ್ನು ನೀಡುವಂತಹ ಒಂದು ಯೋಜನೆಯನ್ನು ಮಾಡಿದೆ। ಹೀಗಾಗಿ ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಲವಾರು ವರ್ಷಗಳಿಂದ ಜನರಿಗೆ ಸಾಮಾನ್ಯ ಜನರಿಗೆ ಕಾನೂನಿನ ಅರಿವು ಮತ್ತು ನೆರವನ್ನು ನೀಡುವಂತಹ ಕಾರ್ಯವನ್ನು ಮಾಡುತ್ತಾ ಇದೆ। ನಿಮಗೆಲ್ಲರೂ ಗೊತ್ತಿದೆ ಬೆಂಗಳೂರಿನಲ್ಲಿ ಕೋವಿಡ್ 19 ವೈರಸ್ನ ಹಾವಳಿ ಜಾಸ್ತಿ ಆಗ್ತಾ ಇದೆ, ಎಲ್ಲರಿಗೂ ಅದು ಭಯ ಹುಟ್ಟಿಸಿದೆ। ಅದರಿಂದ ಆ ಕೋವಿಡ್ 19 ವೈರಸ್ಸಿಂದ ಎಷ್ಟು ಜನ ಸತ್ತೋಗಿದ್ದಾರೆ, ಎಷ್ಟು ಜನರಿಗೆ ಕೋವಿಡ್ 19 ಪಾಸಿಟಿವ್ ಬಂದಿದೆ, ಎಷ್ಟು ಜನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಮತ್ತು ಆಸ್ಪತ್ರೆಯಲ್ಲಿ ಬೆಡ್ಗೋಸ್ಕರ ಎಷ್ಟು ಜನ ಕಾಯ್ತಾ ಇದ್ದಾರೆ ಅನ್ನೋ ವಿಷಯ ನಿಮಗೆಲ್ಲ ಗೊತ್ತಿದೆ ಮತ್ತು ನಮಗೂ ಸಹ ಗೊತ್ತಿದೆ। ಇಷ್ಟೆಲ್ಲ ಕಷ್ಟಗಳನ್ನು ನಮಗೆ ನಿಮಗೆಲ್ಲ ಗೊತ್ತು, ಸರ್ಕಾರ ಇದನ್ನು ನಿವಾರಿಸೋದಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ ಅಂತ ಅನ್ನೋ ವಿಷಯವೂ ಸಹ ನಮಗೆಲ್ಲ ಗೊತ್ತು। ಮತ್ತು ಸರ್ಕಾರ ಹೇಳುವಂತಹ ಸರಳ ನಿಯಮಗಳನ್ನು ಪಾಲಿಸಿದರೆ ನಾವು ಕೋವಿಡ್ 19 ವೈರಸ್ಸನ್ನು ಆದಷ್ಟು ತಡೆಯಬಹುದು ಅನ್ನೋ ವಿಷಯ ನಮಗೆಲ್ಲರಿಗೂ ಗೊತ್ತಿದೆ। ಆದರೆ ನಾವು ಆ ಸರಳ ನಿಯಮಗಳನ್ನು ಪಾಲಿಸುವಲ್ಲಿ ಎಡುತ್ತಾ ಇದ್ದೀವಿ ಅನ್ನೋ ಒಂದು ಕಾರಣದಿಂದ, ಅದನ್ನು ತಮಗೆಲ್ಲರಿಗೂ ತಿಳಿಸಿ ಹೇಳಬೇಕು ಅನ್ನೋ ಕಾರಣದಿಂದ ಈ ವಿಡಿಯೋವನ್ನು ಮಾಡಲಾಗಿದೆ। ಸರ್ಕಾರ ಈ ಬಗ್ಗೆ ಹಲವು ಸರಳ ನಿಯಮಗಳನ್ನು ಪಾಲಿಸಬೇಕು ಅಂತೇಳಿ ಜನಗಳಿಗೆ ಹೇಳ್ತಾ ಬಂದಿದೆ। ನಾವು ನಮ್ಮ ಸಮಾಜಕ್ಕೆ ಒಂದು ಹೊರೆ ಆಗಬಾರದು, ನಮ್ಮೆಲ್ಲರ ಕರ್ತವ್ಯ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವುದು। ಸಮಾಜ ನಾನು ಸ್ವಚ್ಛವಾಗಿದ್ದರೆ, ನಾನು ಸ್ವಾಸ್ಥ್ಯವಾಗಿದ್ದರೆ ನಮ್ಮ ಕುಟುಂಬ ಆರೋಗ್ಯವಾಗಿರುತ್ತೆ, ನಮ್ಮ ಕುಟುಂಬ ಆರೋಗ್ಯವಾಗಿದೆ ನಮ್ಮ ಸುತ್ತಮುತ್ತಲಿನ ಸಮಾಜ ಸುತ್ತಮುತ್ತಲಿನ ಜನರ ಆರೋಗ್ಯ ಸರಿ ಇರುತ್ತೆ ಮತ್ತು ನಮ್ಮ ರಾಜ್ಯ ನಮ್ಮ ರಾಷ್ಟ್ರ ಸ್ವಾಸ್ಥ್ಯವಾಗಿರುತ್ತೆ ಅನ್ನೋ ಒಂದು ಯೋಜನೆಯ ಮೇಲೆ ನಾವು ನಮ್ಮ ಆರೋಗ್ಯವನ್ನು ನಮ್ಮ ಕುಟುಂಬದವರ ಆರೋಗ್ಯವನ್ನು ಮತ್ತು ನಮ್ಮ ರಾಷ್ಟ್ರದ ಆರೋಗ್ಯವನ್ನು ಕಾಪಾಡುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ। ಆದ್ದರಿಂದ ನಾವೆಲ್ಲ ಸರ್ಕಾರ ಹೇಳಿರುವಂತಹ ಸಾಮಾಜಿಕ ಅಂತರವನ್ನು ಕಾಪಾಡುವಂತಹ ಒಂದು ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ। ಜನ ಗುಂಪಿಗೆ ಸೇರೋದು ನಾವೆಲ್ಲ ನೋಡ್ತಾ ಇದ್ದೀವಿ, ಸರ್ಕಾರ ಅಷ್ಟೊಂದು ನಿಯಮಗಳನ್ನು ಪಾಲನೆ ಮಾಡಿ ಅಂತೇಳಿ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಮತ್ತು ಹಲವಾರು ಮಾಧ್ಯಮಗಳಲ್ಲಿ ಹೇಳಿದ್ರೂ ಸಹ ನಾವು ಸಾಮಾಜಿಕ ಅಂತರವನ್ನು ಕಾಪಾಡೋದರಲ್ಲಿ ತಪ್ಪುತ್ತಾ ಇದ್ದೀವಿ। ಸಾಮಾಜಿಕ ಅಂತರ ನಿಮಗೆಲ್ಲ ಗೊತ್ತಿದೆ, ಗುಂಪು ಸೇರಬಾರ್ದು, ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಒಂದೇ ಕಡೆ ಸೇರಬಾರ್ದು, ಹೆಚ್ಚಿಗೆ ಹೊತ್ತು ಇರಬಾರ್ದು ಮತ್ತು ಸುಮಾರು ಮಿನಿಮಮ್ ಅತಿ ಒಬ್ಬ ವ್ಯಕ್ತಿ ಮತ್ತು ಇನ್ನೊಬ್ಬ ವ್ಯಕ್ತಿಯ ಮಧ್ಯೆ 6 ಅಡಿಗಳ ಅಂತರ ಇರಬೇಕು ಅನ್ನುವಂತಹ ಒಂದು ಪಾಲನೆಯನ್ನು ಒಂದು ನಿಯಮವನ್ನು ನಾವೆಲ್ಲ ಪಾಲಿಸಬೇಕಾಗಿದೆ। ಆ ಪಾಲನೆಯನ್ನು ಈ ಬೇರೆ ನಿಯಮಗಳ ಜೊತೆಗೆ ಈ ಪಾಲನೆಯನ್ನು ಸಹ ಪಾಲಿಸಿದ್ರೆ ನಾವು ನಮ್ಮ ಈ ಕೋವಿಡ್ 19 ವೈರಸ್ ಏನಿದೆ ಅದನ್ನು ಸಾಕಷ್ಟು ನಮ್ಮ ಕೈಲಾದಷ್ಟು ಒಂದು ಅವಾಯ್ಡನ್ನು ಮಾಡ್ಬೋದು ಅಂತ ಹೇಳಿ ನನ್ನ ಅನಿಸಿಕೆ। ಇಷ್ಟೇ ಅಲ್ಲ, ಮಾಸ್ಕ್ಗಳನ್ನು ಧರಿಸಬೇಕು ಅಂತೇಳಿ ಸರ್ಕಾರ ಹೇಳ್ತಾ ಇದೆ। ನಾವೆಲ್ಲ ಮಾಸ್ಕನ್ನು ಧರಿಸ್ತೀವಿ, ಕೆಲವರು ಧರಿಸೋದಿಲ್ಲ, ನೀವು ನೋಡಿರ್ಬೋದು ಬೆಳಿಗ್ಗೆ ಜಾಗಿಂಗ್ ಹೋಗಬೇಕಾದ್ರೆ 2-ವೀಲರ್ ವೆಹಿಕಲಲ್ಲಿ ಹೋಗಬೇಕಾದ್ರೆ ಎಷ್ಟೋ ಜನ ಮಾಸ್ಕನ್ನು ಧರಿಸಿಲ್ಲ, ಮಾಸ್ಕ್ ಧರಿಸಿರೋರು ಸರಿಯಾಗಿ ಮಾಸ್ಕನ್ನು ಧರಿಸೋದಿಲ್ಲ। ಇವತ್ತು ನಾನು ಈಗ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ, ಮಾಸ್ಕನ್ನು ಧರಿಸಿಲ್ಲ, ಯಾಕೆ ಅಂದರೆ ನನ್ನ ಮಾತು ಒಂದನೆಯದಾಗಿ ನನ್ನ ಮಾತು ನಿಮಗೆ ಸ್ಪಷ್ಟವಾಗಿ ಕೇಳೋದಿಲ್ಲ ಮಾಸ್ಕನ್ನು ಧರಿಸಿದರೆ, ಮತ್ತು ಎರಡನೆಯದಾಗಿ ಈ ಕೊಠಡಿಯಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ, ಹಾಗಾಗಿ ನಾನು ಈ ದಿನ ಮಾಸ್ಕನ್ನು ಧರಿಸಿಲ್ಲ, ಆದರೆ ನಾನು ಈ ಕೊಠಡಿಯಿಂದ ಆಚೆ ಹೋಗಬೇಕು ಅಂತಂದರೆ ಮತ್ತು ಬೇರೆಯವರು ಇಲ್ಲಿಗೆ ಬರಬೇಕು ಅಂತಾರೆ ನಾನು ಮಾಸ್ಕನ್ನು ಧರಿಸಬೇಕು ಮತ್ತು ಬೇರೆಯವರು ಬರುವವರು ಅಥವಾ ನನ್ನ ಜೊತೆ ಇರುವವರು ಸಹ ಮಾಸ್ಕನ್ನು ಧರಿಸಬೇಕಾಗುತ್ತೆ। ಆದ್ದರಿಂದ ನಾವೆಲ್ಲ ಬರೀ ಮಾಸ್ಕನ್ನು ಧರಿಸುವುದಷ್ಟೇ ಅಲ್ಲ, ಬಾಯಿ ಮತ್ತು ಮೂಗು ಮುಚ್ಚುವಂತೆ ಮಾಸ್ಕನ್ನು ಧರಿಸಬೇಕು, ಹೀಗೆ ಮಾಸ್ಕನ್ನು ಧರಿಸಬೇಕಾಗುತ್ತೆ। ಎರಡನೇದು ಅಂದರೆ ಸೋಷಿಯಲ್ ಡಿಸ್ಟೆನ್ಸ್ ಮತ್ತು ಮಾಸ್ಕನ್ನು ಧರಿಸಬಹುದು। ಮೂರನೇದು, ನಾವು ಕಚೇರಿಯಲ್ಲಿರ್ತೀವಿ ಅಥವಾ ಮನೆಯಲ್ಲಿ ಕೊಠಡಿನಲ್ಲಿರ್ತೀವಿ, ಆ ಕಚೇರಿಯಲ್ಲಿ ಸರಿಯಾಗಿ ಗಾಳಿ ಆಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕು। ಕಚೇರಿ ಆಗಿರ್ಬೋದು, ಕೊಠಡಿ ಆಗಿರ್ಬೋದು, ಸರಿಯಾಗಿ ಗಾಳಿ
ಹಾಡ್ತಾ ಇರಬೇಕು, ಗಾಳಿ ಬಂದ್ ಬರ್ತಾ ಇರಬೇಕು, ಗಾಳಿ ಹೋಗ್ತಾ ಇರಬೇಕು. ಯಾಕೆಂದರೆ ಯಾವುದೋ ಒಬ್ಬ ವ್ಯಕ್ತಿ ಬಂದರೆ ನಮಗೆ ಕೊಠಡಿ ಒಳಗಿರ್ತಕ್ಕಂತಹ ಗಾಳಿ ಆಚೆ ಹೋಗಲಿಲ್ಲ ಅಂತಂದರೆ ಅವನು ಉಸಿರಾಡಿದ್ದು ನಾವು ಉಸಿರಾಡಿದ್ದು ನಮ್ಮ ಎಕ್ಸ್ಚೇಂಜ್ ಆಗುತ್ತೆ ಆ ಗಾಳಿ. ಹಾಗಾಗಿ ಹಾಗಾಗಬಾರ್ದು. ನಮ್ಮ ಕೊಠಡಿ ಅಥವಾ ಕಚೇರಿ, ನಮ್ಮ ಮನೆಯಲ್ಲಿರ್ಬೋದು ಅಥವಾ ಆಫೀಸಲ್ಲಿರ್ಬೋದು, ಅಲ್ಲಿ ಸರಿಯಾಗಿ ಗಾಳಿ ಆಡುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕಾಗುತ್ತೆ. ಮತ್ತು ಯಾವುದೇ ವಸ್ತುವನ್ನು, ಹೊರಗಿನ ಯಾವುದೇ ವಸ್ತುವನ್ನು ಮುಟ್ಟಿದ್ರೆ ನಾವು ತಕ್ಷಣ ಅದನ್ನು ಕೈ ತೊಳಿಬೇಕಾಗುತ್ತೆ. ಕೈ ತೊಳೆದರೆ ನಾವು ಮುಖ ಮತ್ತು ಬಾಯಿಗಳನ್ನು, ನಮ್ಮ ಮುಖವನ್ನು, ಮೂಗು, ಕಣ್ಣು, ಯಾವುದೇ ಒಂದು ಅಂಗವನ್ನು ನಾವು ಮುಟ್ಕೋಬಾರ್ದು. ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ಸಾರ್ವಜನಿಕ ಸ್ಥಳದಲ್ಲಿ ಉಗುಳುವುದು. ಆ ಸಾರ್ವಜನಿಕ ಸ್ಥಳದಲ್ಲಿ ಉಗುಳುವುದನ್ನು ನಾವು ಕಡಿಮೆ ಮಾಡಬೇಕಾಗುತ್ತೆ. ಮತ್ತು ಸೀನು ಬಂದಾಗ, ಸಾಮಾನ್ಯವಾಗಿ ಸೀನನ್ನು ಯಾರೂ ತಡೆಯೋಕ್ಕಾಗೋದಿಲ್ಲ, ಅದು ಹೇಳಿ ಕೇಳಿ ಬರೋದಿಲ್ಲ. ಅಂತಹ ಸಮಯದಲ್ಲಿ ಸೀನುವಾಗ ಗಾಳಿಯಲ್ಲಿ ಹೋಗುವಂತೆ, ಆ ಸೀನು ಅದರಲ್ಲಿರ್ತಕ್ಕಂಥ ಡ್ರಾಪ್ಲೆಟ್ಸ್ ಗಾಳಿನಲ್ಲಿ ಹಾರಾಡುವಂತೆ ಸೀನಬಾರದು. ಕೈ ಇಟ್ಕೊಂಡು ಸೀನಬೇಕು ಅಥವಾ ಒಂದು ಬಟ್ಟೆಯನ್ನು ಅಡ್ಡ ಇಟ್ಕೊಂಡು ಸೀನಬೇಕು. ಅದಾದ ನಂತರ ಕೈಯನ್ನು ಮತ್ತು ಆ ಬಟ್ಟೆಯನ್ನು ಸ್ವಚ್ಛವಾಗಿ ಸೋಪಿನಿಂದ ತೊಳೆಯಬೇಕು. ಮುಖ್ಯವಾಗಿ ಆರೋಗ್ಯ ನಮ್ಮ ಒಬ್ಬನಿಗೆ ಅಲ್ಲ, ನಮ್ಮ ಕುಟುಂಬದವರಿಗೆ ಬೇಕು, ನಮ್ಮ ಸುತ್ತಮುತ್ತಲಿನ ಜನರಿಗೆ ಬೇಕು, ನಮ್ಮ ರಾಜ್ಯಕ್ಕೆ, ನಮ್ಮ ರಾಷ್ಟ್ರಕ್ಕೆ, ಇಡೀ ಪ್ರಪಂಚಕ್ಕೆ. ಇಡೀ ಪ್ರಪಂಚ ಸುಖವಾಗಿದ್ದರೆ, ಆರೋಗ್ಯದಂದಿದ್ದರೆ, ಎಲ್ಲರೂ ಚೆನ್ನಾಗಿದ್ದಾಗೆ, ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಆರೋಗ್ಯವಾಗಿರಬೇಕು. ಆದ್ದರಿಂದ ನಾವೇ ದಯವಿಟ್ಟು, ನಾವು ನೀವು ಎಲ್ಲ ಸರ್ಕಾರ ಹೇಳಿರುವಂತಹ ಸರಳ ನಿಯಮಗಳನ್ನು ಪಾಲಿಸೋಣ. ಆ ಮುಖಾಂತರ ನಾವು ವೈರಸ್ಸನ್ನು ಹೊಡೆದೋಡಿಸೋಣ, ವೈರಸ್ಸು ಹೆಚ್ಚು ಜನರಿಗೆ ಹರಡುವುದನ್ನು ತಪ್ಪಿಸೋಣ ಅಂತ ಹೇಳ್ತಾ, ಇದು ಈ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂದರೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ನಗರ ಜಿಲ್ಲೆ ವತಿಯಿಂದ ನಿಮ್ಮನ್ನೆಲ್ಲ ಕೇಳಿಕೊಂಡು, ನಿಮ್ಮನ್ನೆಲ್ಲ ಬೇಡಿಕೊಂಡು, ಈ ಸರ್ಕಾರದ ಸರಳ ನಿಯಮಗಳನ್ನ ಪಾಲಿಸಿ ಅಂತ ಹೇಳಿ ನಿಮ್ಮೆಲ್ಲರನ್ನ ವಿನಂತಿ ಮಾಡ್ಕೊಳ್ತಾ ನಾನು ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.